ಪಾಹಿ ರಾಮಚಂದ್ರ ಪಾಲಿತ ಸುರೇಂದ್ರ ಪರಮ ಪಾವನ ಸದ್ಗುಣಗಣ ಸಂದ್ರ ಪಾಹಿ ರಾಮಚಂದ್ರ ನೀರದ ನೀಲಮುನೀಂದ್ರ ಹೃದಯ ನಾರದ ಸೇವಿತ ಸಾರಸನಯನ ಪಾಹಿ ರಾಮಚಂದ್ರ ನಿರ್ಮಲ ರೂಪ ನಿಂದಿತ ಮದನ ಶರ್ಮದ ಸಕಲೇಶಾಣವ ಸದನ ಪಾಹಿ ರಾಮಚಂದ್ರ ರಾಜರಾಜನುತ ರಾಘವ ತ್ಯಾಗ ರಾಜ ಹೃದಯ ರಕ್ಷಿತ ನಾಗ ಪಾಹಿ ರಾಮಚಂದ್ರ ಪಾಲಿತ ಸುರೇಂದ್ರ ಪರಮ ಪಾವನ ಸದ್ಗುಣಗಣ ಸಾಂದ್ರ ಸದ್ಗುಣಗಣ ಸಾಂದ್ರ ಸದ್ಗುಣಗಣ ಸಾಂದ್ರ ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ. ಶ್ರೀರಾಮಚಂದ್ರಾಯ ನಮಃ. ಶ್ರೋತೃಗಳಿಗೆ, ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಬಾಲಕಾಂಡದ ಪ್ರಥಮ ಅಧ್ಯಾಯದಲ್ಲಿ ಸಂಕ್ಷೇಪ ರಾಮಾಯಣವೆಂಬ ಈ ಪ್ರಥಮ ಅಧ್ಯಾಯಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಒಂದು ಕಾಲದಲ್ಲಿ ಪರಮ ತಪಸ್ವಿಯಾದ ವಾಲ್ಮೀಕಿ ಮಹಾಮುನಿಯು ತಪಸ್ಸಿನಲ್ಲಿಯೂ ಸ್ವಾಧ್ಯಾಯದಲ್ಲಿಯೂ ನಿರಂತರ ಪರಿಶೀಲನವುಳ್ಳವನು, ಸದುಕ್ತಿ ವಿಲಾಸಗಳಲ್ಲಿ ಪಟುತರ ಬುದ್ಧಿಯುಳ್ಳವನು, ನುಡಿಜಾಣ್ಮೆಯುಳ್ಳವನು, ಮಹಾಮುನಿಗಳಲ್ಲಿ ಉತ್ತಮನು ಆದ ನಾರದ ಮುನಿಗೆ ಸದ್ವಿನಯ ಭಯಭಕ್ತಿಗಳಿಂದ ಅಭಿನಂದಿಸಿ ಆತನನ್ನು ಕುರಿತು, ನಾರದ ಮುನೀಶ್ವರರೇ, ಈಗ ಲೋಕದಲ್ಲಿ ಜ್ಞಾನಾದಿ ಸಕಲ ಸದ್ಗುಣಯುಕ್ತನು, ಅತಿ ಪರಾಕ್ರಮಶಾಲಿಯು, ಧರ್ಮರಹಸ್ಯವನ್ನು ಬಲ್ಲವನು, ಮಾಡಿದ ಉಪಕಾರವನ್ನು ಮರೆಯದವನು, ಸತ್ಯಸಂಧನು, ದೃಢವ್ರತನು, ಸಚ್ಚರಿತ್ರಗಳುಳ್ಳವನು, ಸಮಸ್ತ ಪ್ರಾಣಿಗಳಲ್ಲಿಯೂ ಹಿತವನ್ನೇ ಬಯಸುವವನು, ವಿದ್ವಾಂಸನು, ಸಮರ್ಥನು, ದರ್ಶನಯೋಗ್ಯನು, ಜಿತೇಂದ್ರಿಯನು, ಅತ್ಯಂತ ಕಾಂತಿಯುಕ್ತನು, ಅಸೂಯಾರಹಿತನು ಆಗಿರುವ ಪುಣ್ಯಪುರುಷನಾರು. ಯುದ್ಧರಂಗದಲ್ಲಿ ಕೋಪ ಹುಟ್ಟಿದರೆ ಸಮಸ್ತ ದೇವತೆಗಳು ಯಾವ ಪುಣ್ಯಪುರುಷನಿಗೆ ಅಂಜುವರು? ಇಂತಹ ಪುಣ್ಯಪುರುಷನ ಕಥಾಪ್ರಸಂಗವನ್ನು ಕೇಳುವುದಕ್ಕೆ ನನ್ನ ಮನಸ್ಸಿಗೆ ಲವಲವಿಕೆಯಾಗುತ್ತದೆ. ಇಂತಹ ಪುರುಷನನ್ನು ನೀವು ಒಬ್ಬರು ಬಲ್ಲಿರಿ, ಮತ್ತೊಬ್ಬರು ತಿಳಿಯಲಾರರು ಎಂದು ಕೇಳಿದನು. ಈ ಮಾತನ್ನು ಕೇಳಿ ಸ್ವರ್ಗ ಮರ್ತ್ಯ ಪಾತಾಳಗಳೆಂಬ ಮೂರು ಲೋಕದ ವೃತ್ತಾಂತಗಳನ್ನು ಬಲ್ಲವನಾದ ನಾರದ ಮುನಿಯು ಅತ್ಯಂತ ಸಂತೋಷದಿಂದ ಆತನನ್ನು ನೋಡಿ, ವಾಲ್ಮೀಕಿ ಮುನಿಗಳೇ, ನೀವು ಹೇಳುವಂತಹ ಸದ್ಗುಣಗಳು ಈ ಮರ್ತ್ಯಲೋಕದಲ್ಲಿ ಅತ್ಯಂತ ದುರ್ಲಭವಾಗಿರುವವು. ಆದರೂ ಅಂತಹ ದುರ್ಲಭಗಳಾದ ಸದ್ಗುಣಗಳಿಂದ ಪರಿಪೂರ್ಣನಾದ ಪರಮ ಪುರುಷನನ್ನು ಹೇಳುತ್ತೇನೆ, ಕೇಳಿರಿ. ಇಕ್ಷ್ವಾಕು ವಂಶದಲ್ಲಿ ಅವತರಿಸಿದ ರಘುನಾಥನು ನೀವು ಹೇಳಿದ ಸದ್ಗುಣಗಳಿಂದ ಯುಕ್ತನಾಗಿ ಪರಮ ಪ್ರಸಿದ್ಧನಾಗಿರುವನು. ಆತನು ಆತ್ಮಜ್ಞಾನ ಸಂಪನ್ನನು, ಮಹಾಪರಾಕ್ರಮಿಯು, ಅತ್ಯಂತ ಸುಂದರವಾದ ದೇಹವುಳ್ಳವನು, ಜಿತೇಂದ್ರಿಯನು, ಸಮಸ್ತ ಕೃತ್ಯಾಕೃತ್ಯ ವಿವೇಕವುಳ್ಳವನು, ನೀತಿಶಾಸ್ತ್ರ ಕೋವಿದನು ಆಗಿದ್ದಾನೆ. ಆತನು ನುಡಿಜಾಣ್ಮೆಯುಳ್ಳವನು, ಐಶ್ವರ್ಯವಂತನು, ಸಮಸ್ತ ಶತ್ರು ಸಂಘವನ್ನು ಜಯಿಸುವವನು, ವಿಶಾಲವಾದ ಮುಡಹುಗಳುಳ್ಳವನು, ದೀರ್ಘವಾದ ತೋಳುಗಳುಳ್ಳವನು, ಶಂಖದಂತೆ ವೃತ್ತವಾದ ಕೊರಳುಳ್ಳವನು, ಸುಲಕ್ಷಣ ಲಕ್ಷಿತವಾದ ಮುಖವುಳ್ಳವನು ಆಗಿದ್ದಾನೆ, ಮತ್ತು ವಿಶಾಲವಾದ ವಕ್ಷಸ್ಥಳವುಳ್ಳವನು, ಲಕ್ಷಣಯುಕ್ತವಾದ ಹೆಗಲುಳ್ಳವನು, ಶತ್ರುಗಳನ್ನು ನಿಗ್ರಹಿಸುವಂತಹವನು ಆಗಿದ್ದಾನೆ. ಆತನು ಮೊಳಕಾಲು ಪರ್ಯಂತ ಲಂಬಾಯಮಾನವಾದ ಹಸ್ತಗಳುಳ್ಳವನಾಗಿ ಶೋಭನವಾದ ಲಕ್ಷಣಗಳುಳ್ಳ ಶಿರಸ್ಸು ಲಲಾಟ ಪ್ರದೇಶವೂ ಉಳ್ಳವನಾಗಿ
ಮಹಾಪರಾಕ್ರಮವುಳ್ಳವನಾಗಿ ಸರ್ವಸಮನಾಗಿ ಅತ್ಯುನ್ನತವಲ್ಲದ ಅತಿ ಹ್ರಸ್ವವೂ ಅಲ್ಲದೇ ಇರುವ ಹಸ್ತಪಾದಗಳುಳ್ಳವನಾಗಿ ಮನೋಹರವಾದ ಶರೀರ ಕಾಂತಿಯುಳ್ಳವನಾಗಿ ಪ್ರತಾಪಶಾಲಿಯಾಗಿ ಇದ್ದಾನೆ. ಆ ರಘುನಾಥನು ಹೊಂಬಣ್ಣವಾದ ವಕ್ಷಸ್ಥಳವುಳ್ಳವನು, ವಿಶಾಲವಾದ ಕಣ್ಣುಗಳುಳ್ಳವನು, ಸಾಮುದ್ರಿಕ ಶಾಸ್ತ್ರೋಕ್ತವಾದ 32 ಲಕ್ಷಣಗಳುಳ್ಳವನು, ಧರ್ಮರಹಸ್ಯವನ್ನು ಬಲ್ಲವನು, ಸತ್ಯ ಪ್ರತಿಜ್ಞನು, ಪ್ರಜಾಪರಿಪಾಲನಾಸಕ್ತನು, ಆತನು ಕೀರ್ತಿವಂತನು, ಸುಜ್ಞಾನಿಯು, ಶುಚಿಯಾದವನು, ಸಮಸ್ತ ಪ್ರಾಣಿಗಳಿಗೂ ಸುಲಭನು, ಚಿತ್ತೈಕಾಗ್ರತೆಯುಳ್ಳವನು, ಬ್ರಹ್ಮದೇವನಿಗೆ ಸಮಾನವಾದ ಸಂಪತ್ತುಳ್ಳವನು ಆಗಿದ್ದಾನೆ. ಆ ರಘುನಾಥನು ಸಮಸ್ತ ಪ್ರಾಣಿಗಳಿಗೂ ರಕ್ಷಕನಾಗಿ, ಧರ್ಮ ವಿರೋಧಿಗಳನ್ನು ಸಂಹರಿಸುವವನಾಗಿ, ಕ್ಷತ್ರಿಯ ಧರ್ಮವನ್ನು ಪರಿಪಾಲಿಸುವವನಾಗಿದ್ದಾನೆ. ಅವನು ಸಕಲ ವರ್ಣ ಧರ್ಮ ಸಂರಕ್ಷಕನು, ಸ್ವಜನರನ್ನು ಅನುಸರಿಸಿ ರಕ್ಷಿಸುವವನು, ಸಮಸ್ತ ವೇದಗಳು ಮತ್ತು ಶಿಕ್ಷಾ ಕಲ್ಪ ವ್ಯಾಕರಣ ಜ್ಯೋತಿಷ ಛಂದಸ್ಸು ನಿರುಕ್ತಗಳೆಂಬ ಷಡಂಗಗಳ ತತ್ವವನ್ನು ಬಲ್ಲವನು, ಧನುರ್ವೇದದಲ್ಲಿ ಅತಿ ಕುಶಲನು, ಶಬ್ದ ತರ್ಕ ಮೊದಲಾದ ಸಮಸ್ತ ಶಾಸ್ತ್ರಗಳ ತತ್ವ ರಹಸ್ಯವನ್ನು ಬಲ್ಲವನು, ಉತ್ತಮವಾದ ಸ್ಮರಣ ಶಕ್ತಿಯುಳ್ಳವನು, ಉತ್ತರೋತ್ತರ ಪಲ್ಲವಿಸುವ ಬುದ್ಧಿಯುಳ್ಳವನು, ಸರ್ವ ಜನಪ್ರಿಯನು ಆಗಿದ್ದಾನೆ. ಅವನು ಸಮಸ್ತ ಪುಣ್ಯ ನದಿಗಳಿಂದ ಮೆರೆಯುವ ಸಮುದ್ರ ರಾಜನಂತೆ ಯಾವಾಗಲೂ ಸಮಸ್ತ ಸತ್ಪುರುಷರಿಂದ ಸೇವಿಸಲ್ಪಡುತ್ತಿರುವನು. ಆ ರಘುನಾಥನು ಮಹಾಪೂಜ್ಯನಾದವನು, ಸಮಸ್ತ ಪ್ರಾಣಿಗಳಲ್ಲಿಯೂ ಸಮದೃಷ್ಟಿಯುಳ್ಳವನು, ಯಾವಾಗಲೂ ನೋಡುವುದಕ್ಕೆ ಆನಂದವನ್ನು ಕೊಡತಕ್ಕವನು. ಈ ಪ್ರಕಾರವಾಗಿ ಸಮಸ್ತ ಸದ್ಗುಣಶಾಲಿಯಾದ ಶ್ರೀರಾಮನು ಮಾತೆಯಾದ ಕೌಸಲ್ಯಾದೇವಿಗೆ ಅತಿಹರ್ಷವನ್ನು ಉಂಟು ಮಾಡುವವನು, ಗಾಂಭೀರ್ಯ ಗುಣದಲ್ಲಿ ಸಮುದ್ರಕ್ಕೆ ಸರಿಯಾದವನು, ಧೈರ್ಯದಲ್ಲಿ ಹಿಮವತ್ ಪರ್ವತಕ್ಕೆ ಸಮಾನನು, ಪರಾಕ್ರಮದಲ್ಲಿ ವಿಷ್ಣುವಿಗೆ ಸರಿಯಾದವನು, ದರ್ಶನದಲ್ಲಿ ಚಂದ್ರನ ಹಾಗೆ ಮನೋಹರನಾಗಿರುವನು, ಕೋಪದಲ್ಲಿ ಕಾಲಾಗ್ನಿಗೆ ಸದೃಶನಾದವನು, ಕ್ಷಮೆಯಲ್ಲಿ ಭೂಮಿಗೆ ಸಮಾನನಾದವನು, ತ್ಯಾಗದಲ್ಲಿ ಕುಬೇರನಿಗೆ ಸಮಾನನು, ಸತ್ವದಲ್ಲಿ ಸಾಕ್ಷಾತ್ ಧರ್ಮದೇವತೆಯ ಸ್ವರೂಪನು. ಇಂತಹ ಸಕಲ ಸದ್ಗುಣ ಸಂಪನ್ನನು, ಸತ್ಯ ಪರಾಕ್ರಮಿಯು, ಜ್ಞಾನಾದಿ ಗುಣಯುಕ್ತನು, ಜ್ಯೇಷ್ಠ ಪುತ್ರನು, ಅತಿ ಪ್ರಿಯನು ಆದ ರಘುನಾಥನು ತನ್ನ ಪ್ರಧಾನಿಗಳ ಹಿತೋಪದೇಶಗಳನ್ನು ಪರಿಪಾಲಿಸುವಂಥವನೆಂದು ತಿಳಿದು ದಶರಥ ಮಹಾರಾಜನು ಆ ಪ್ರಧಾನಿಗಳಿಗೂ ಸಮಸ್ತ ಪ್ರಜೆಗಳಿಗೂ ಸಂತೋಷವಾಗುವ ಪ್ರಕಾರದಲ್ಲಿ ಆತನಿಗೆ ಪಟ್ಟವನ್ನು ಕಟ್ಟಬೇಕೆಂದು ಪ್ರೀತಿಯಿಂದ ಪಟ್ಟಾಭಿಷೇಕಕ್ಕೆ ಯೋಗ್ಯವಾದ ಸಕಲ ವಸ್ತುಗಳನ್ನು ತರಿಸಿ ಪಟ್ಟಾಭಿಷೇಕಕ್ಕೆ ಪ್ರಯತ್ನ ಮಾಡುತ್ತಿದ್ದನು. ಆ ವೃತ್ತಾಂತವನ್ನು ಕೇಳಿ ಕೈಕೇಯಿ ದೇವಿಯು ಪೂರ್ವದಲ್ಲಿ ದಶರಥರಾಯನು ತನಗೆ 2 ವರಗಳನ್ನು ಕೊಡುವುದಾಗಿ ಹೇಳಲು ತಾನು ಆ ವರಗಳನ್ನು ತನಗೆ ಬೇಕಾದಾಗ ತೆಗೆದುಕೊಳ್ಳುವುದಾಗಿ ಭಿನ್ನಹ ಮಾಡಿದವಳಾದ್ದರಿಂದ ರಘುನಾಥನ ಪಟ್ಟಾಭಿಷೇಕ ಸಮಯದಲ್ಲಿ ಆ 2 ವರಗಳನ್ನು ಬೇಡಿಕೊಳ್ಳುವುದಾಗಿ ದಶರಥ ಮಹಾರಾಜನ ಬಳಿಗೆ ಹೋಗಿ ಆತನನ್ನು ಕುರಿತು ರಘುನಾಥನನ್ನು ವನವಾಸಕ್ಕೆ ಕಳುಹಿಸುವುದು ಒಂದು ವರವು, ತನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕ ಮಾಡುವುದು ಮತ್ತೊಂದು ವರವು, ಈ 2 ವರಗಳನ್ನು ಕೊಡಬೇಕೆಂದು ಬೇಡಿಕೊಂಡಳು. ಆ ಮಾತನ್ನು ಕೇಳಿ ದಶರಥರಾಯನು ಸತ್ಯಸಂಧನಾದ ಕಾರಣ ಧರ್ಮವನ್ನು ಪರಿಪಾಲಿಸಬೇಕೆಂದು ಜ್ಯೇಷ್ಠ ಪುತ್ರನಾಗಿ ಪ್ರಿಯನಾದ ರಘುನಾಥನನ್ನು ವನವಾಸಕ್ಕೆ ಕಳುಹಿಸಿದನು. ಪರಾಕ್ರಮಿಯಾದ ರಘುನಾಥನು ತಂದೆಯ ಪ್ರತಿಜ್ಞೆಯನ್ನು ಪರಿಪಾಲಿಸಬೇಕೆಂದು ತನ್ನ ಕಿರಿಯ ತಾಯಿಯಾದ ಕೈಕೇಯಿ ದೇವಿಯ ಇಷ್ಟಾರ್ಥವನ್ನು ಸಲ್ಲಿಸಬೇಕೆಂದು ವನವಾಸಕ್ಕೆ ತೆರಳಲು ಸುಮಿತ್ರಾದೇವಿಯ ಕುಮಾರನಾಗಿ ವಿನಯ ಸಂಪನ್ನನಾಗಿ ರಘುನಾಥನಿಗೆ ಇಷ್ಟನಾದ ಲಕ್ಷ್ಮಣನು ಅತ್ಯಂತ ಸ್ನೇಹದಿಂದ ಆತನ ಹಿಂದೆ ಹೊರಟನು. ಆಮೇಲೆ ಆದಿಪುರುಷನಿಗೆ ಆದಿಶಕ್ತಿಯ ಮರ್ಯಾದೆಯಲ್ಲಿ ನಿರ್ಮಿಸಲ್ಪಟ್ಟು ಜನಕ ಮಹಾರಾಜನ ವಂಶದಲ್ಲಿ ಅವತರಿಸಿ ಸಮಸ್ತ ದೇಹಕಾಂತಿಗಳಿಂದ ಅತಿ ಮನೋಹರೆಯಾಗಿ ಸರ್ವ ಲಕ್ಷಣ ಸಂಪನ್ನೆಯಾಗಿ ಸಮಸ್ತ ಸ್ತ್ರೀಯರಲ್ಲಿಯೂ ಉತ್ತಮಳಾಗಿ ರಘುನಾಥನ ಪ್ರಾಣಕಾಂತಿಯಾದ ಸೀತಾದೇವಿಯು ಪೂರ್ಣಿಮಾ ಚಂದ್ರನನ್ನು ರೋಹಿಣಿ ದೇವಿಯು ಬೆಂಬಿಡದೇ ಇರುವ ಹಾಗೆ ಆತನ ಹಿಂದೆ ತೆರಳಿದಳು.
ಮತ್ತು ಅಯೋಧ್ಯ ಪಟ್ಟಣದಲ್ಲಿದ್ದ ಜನಗಳು ತಂದೆಯಾದ ದಶರಥರಾಯನು ಹಿಂದೆ ಬರುತ್ತಿರಲು ರಥಾರೂಢನಾದ ರಘುನಾಥನು ಅತಿವೇಗದಿಂದ ಬಹುದೂರವನ್ನು ದಾಟಿ ಶೃಂಗವೇರವೆಂಬ ಪಟ್ಟಣದ ಬಳಿ ಗಂಗಾ ತೀರದಲ್ಲಿ ಅಂಬಿಗರಿಗೆ ಅಧಿಪತಿಯಾಗಿ ಅತ್ಯಂತ ಪ್ರಿಯ ಸಖನಾದ ಗುಹನೆಂಬ ಅಂಬಿಗನನ್ನು ಕಾಣಿಸಿಕೊಂಡು ತನ್ನ ಸಾರಥಿಯನ್ನು ರಥದೊಡನೆ ಅಯೋಧ್ಯ ಪಟ್ಟಣಕ್ಕೆ ಕಳುಹಿಸಿದನು. ಅನಂತರ ಗುಹ ಲಕ್ಷ್ಮಣ ಸೀತಾದೇವಿಯರನ್ನು ಕೂಡಿಕೊಂಡು ಕಾಲು ನಡಿಗೆಯಿಂದ ವನಕ್ಕೆ ಹೋಗಿ ಬಹು ಜಲಪೂರ್ಣವಾದ ಅನೇಕ ನದಿಗಳನ್ನು ದಾಟಿ ಚಿತ್ರಕೂಟಕ್ಕೆ ಹೋದನು. ಶ್ರೀರಾಮನು ಭರದ್ವಾಜ ಮುನೀಶ್ವರನ ಆಶ್ರಮದಲ್ಲಿ ಆತನ ಅಪ್ಪಣೆಯಿಂದ ಮನೋಹರವಾದ ಪರ್ಣಶಾಲೆಯನ್ನು ಮಾಡಿಕೊಂಡು ಲಕ್ಷ್ಮಣ ಸೀತಾದೇವಿಯರೊಡನೆ ಸುಖವಾಗಿ ಅತ್ಯಂತ ವಿನೋದದಿಂದಿದ್ದನು. ಇತ್ತಲಾಗಿ ಅಯೋಧ್ಯ ಪಟ್ಟಣದಲ್ಲಿ ತನ್ನ ಮಗನಾದ ಶ್ರೀರಾಮನನ್ನು ಕಾಣದೆ ಪುತ್ರ ವಿಯೋಗದಿಂದ ಹಂಬಲಿಸುತ್ತಿದ್ದ ದಶರಥ ಮಹಾರಾಯನು ಸ್ವರ್ಗಸ್ಥನಾದನು. ಆಗ ರಾಜ್ಯಾಧಿಪತ್ಯವನ್ನು ಮಾಡಲು ತನ್ನ ಪುರೋಹಿತನಾದ ವಸಿಷ್ಠ ಮುನೀಂದ್ರನು ಬ್ರಾಹ್ಮಣರು ಆಜ್ಞಾಪಿಸಿದರು. ಭರತನು ಮಹಾಪರಾಕ್ರಮಿಯಾಗಿದ್ದರು ರಾಜ್ಯಾಧಿಪತ್ಯವನ್ನು ಬಯಸದೆ ವನಾಂತರಕ್ಕೆ ಹೋಗಿ ಅಣ್ಣನಾದ ರಘುನಾಥನನ್ನು ಗುರುಭಾವದಿಂದ ಸತ್ಕರಿಸಿ, ಸ್ವಾಮಿ, ರಾಜ್ಯಾಧಿಪತ್ಯಕ್ಕೆ ನೀನೇ ಅಧಿಕಾರಿಯಲ್ಲದೆ ಮತ್ತೊಬ್ಬನಲ್ಲ ಎಂದು ನುಡಿದನು. ಈ ಮಾತನ್ನು ಕೇಳಿ ಅತ್ಯಂತ ಉದಾರ ಗುಣವುಳ್ಳವನಾಗಿ ಸುಮುಖನಾದ ರಘುನಾಥನು ತನ್ನ ತಂದೆಯಾದ ದಶರಥರಾಜನ ಅನುಜ್ಞೆಯಿಂದ ರಾಜ್ಯದಲ್ಲಿ ಆಸಕ್ತಿ ಇಲ್ಲದವನಾದರೂ ರಾಜ್ಯಪಾಲನಕ್ಕೋಸ್ಕರ ಭರತನಿಗೆ ತನ್ನ ಪಾದುಕೆಗಳನ್ನು ಕೊಟ್ಟು ಕಳುಹಿಸಿದನು. ತನ್ನ ಅಣ್ಣನಾದ ರಘುನಾಥನು ರಾಜ್ಯಪಾಲನವನ್ನು ಮಾಡಬೇಕೆಂಬ ಇಷ್ಟಾರ್ಥವನ್ನು ಪಡೆಯದ್ದರಿಂದ ಭರತನು ನಂದಿಗ್ರಾಮದಲ್ಲಿ ಆ ಪಾದುಕೆಗಳನ್ನು ಮುಂದಿಟ್ಟುಕೊಂಡು ರಘುನಾಥನು ಯಾವಾಗ ಬರುವನೆಂದು ಅವನ ಆಗಮನವನ್ನು ನಿರೀಕ್ಷಿಸುತ್ತಾ ರಾಜ್ಯ ಪರಿಪಾಲನವನ್ನು ಮಾಡುತ್ತಿದ್ದನು. ಅನಂತರದಲ್ಲಿ ಮಹಾತ್ಮನು ಸತ್ಯಸಂಧನೂ ಆದ ರಘುನಾಥನು ಪುರಜನ ಪರಿಜನಗಳನ್ನು ಪಟ್ಟಣಕ್ಕೆ ಕಳುಹಿಸಿ ಏಕಾಗ್ರಚಿತ್ತನಾಗಿ ದಂಡಕಾರಣ್ಯವನ್ನು ಪ್ರವೇಶಿಸಿ ವಿರಾಧನೆಂಬ ರಾಕ್ಷಸನನ್ನು ಕೊಂದು ಶರಭಂಗನೆಂಬ ಋಷೀಶ್ವರನನ್ನು ದರ್ಶನ ಮಾಡಿದನು. ಅನಂತರ ಸುತೀಕ್ಷ್ಣರನ್ನು, ಅಗಸ್ತ್ಯ ಭ್ರಾತೃವನ್ನು, ಆತನ ಅಣ್ಣನಾದ ಅಗಸ್ತ್ಯ ಋಷೀಶ್ವರನನ್ನು ದರ್ಶನ ಮಾಡಿದನು. ಅಗಸ್ತ್ಯ ಮುನೀಶ್ವರನು ಅತ್ಯಂತ ಪ್ರೀತಿಯುಳ್ಳವನಾಗಿ ಅಕ್ಷಯ ಬಾಣಗಳುಳ್ಳ ಬತ್ತಳಿಕೆಗಳೆರಡನ್ನು ಇಂದ್ರದೇವನಾಥವಾದಂತಹ ಅಂದರೆ ಇಂದ್ರದೇವನಿಂದ ಕೊಡಲ್ಪಟ್ಟಿದ್ದಂತಹ ಬಿಲ್ಲನ್ನು, ಬಾಣಗಳನ್ನು, ಖಡ್ಗವನ್ನು ಕೊಡಲು ಅವುಗಳನ್ನು ತೆಗೆದುಕೊಂಡು ವನವಾಸಿಗಳೊಡನೆ ಅರಣ್ಯದಲ್ಲಿ ವಾಸವಾಗಿದ್ದನು. ಆಗ ಸಮಸ್ತ ಋಷಿಗಳು ಆತನ ಸಮೀಪಕ್ಕೆ ಬಂದು ಕಾಣಿಸಿಕೊಂಡು ರಾಕ್ಷಸರ ಉಪದ್ರವವನ್ನು ಬಿಡಿಸಬೇಕೆಂದು ಭಿನ್ನಹ ಮಾಡಿಕೊಂಡರು. ರಘುನಾಥನು ಆ ಋಷಿಗಳ ವಾಕ್ಯಗಳನ್ನು ಕೇಳಿ ಅವರನ್ನು ಕುರಿತು, ಋಷಿಗಳಿರ, ರಣರಂಗದಲ್ಲಿ ಸಮಸ್ತ ರಾಕ್ಷಸರನ್ನು ಸಂಹಾರ ಮಾಡುತ್ತೇನೆ ಎಂದು ನುಡಿದು ಯಜ್ಞ ಪುರುಷನ ಮರ್ಯಾದೆಯಲ್ಲಿ ಅತಿ ಶುದ್ಧಾತ್ಮರಾಗಿ ದಂಡಕಾರಣ್ಯವಾಸಿಗಳಾದ ಆ ಋಷಿಗಳಿಗೆ ಅಭಯವನ್ನು ಕೊಟ್ಟು ಜನಸ್ಥಾನವೆಂಬ ಅರಣ್ಯದಲ್ಲಿ ಸಂಚರಿಸುತ್ತಾ ನಾನಾ ರೂಪಗಳಿಂದ ವಿಹರಿಸುತ್ತಿದ್ದ ಶೂರ್ಪಣಖಿ ಎಂಬ ರಾಕ್ಷಸಿಯ ನಾಸಿಕಾ ಛೇದನವನ್ನು ಮಾಡಿಸಿದನು. ಶೂರ್ಪಣಖಿಯು ತನ್ನ ಒಡಹುಟ್ಟಿದವರಾದ ಖರ ತ್ರಿಶಿರ ದೂಷಣರೆಂಬ ರಾಕ್ಷಸರಲ್ಲಿ ಮೊರೆಯಿಡಲು ಅವರು ಸಮಸ್ತ ರಾಕ್ಷಸರ ಬಲವನ್ನು ಕೂಡಿಕೊಂಡು ಯುದ್ಧ ಸನ್ನದ್ಧರಾಗಿ ಬಂದರು. ರಘುನಾಥನು ಖರ ತ್ರಿಶಿರ ದೂಷಣ ಮೊದಲಾಗಿ ಜನಸ್ಥಾನದಲ್ಲಿದ್ದ 14,000 ರಾಕ್ಷಸರನ್ನು ವಧಿಸಿದನು. ಆಮೇಲೆ ರಾವಣನು ತನ್ನ ದಾಯಾದಿಗಳಾದ ರಾಕ್ಷಸರ ವಧೆಯನ್ನು ಕೇಳಿ ಕೋಪಾತಿಶಯ ಪರವಶನಾಗಿ ರಘುನಾಥನೊಡನೆ ಯುದ್ಧ ಮಾಡಲು ಮಾರೀಚನೆಂಬ ರಾಕ್ಷಸನನ್ನು ಸಹಾಯಕನನ್ನಾಗಿ ಬಯಸಿದನು. ಮಾರೀಚನು ರಾವಣನನ್ನು ನೋಡಿ, ಎಲೈ ರಾವಣನೇ, ಬಲವಂತನಾದ ರಘುನಾಥನೊಡನೆ ನಿನಗೆ ವಿರೋಧವು ಸಲ್ಲದು ಎಂದು ಬಹಳವಾಗಿ ಹೇಳಿದನು. ರಾವಣನು ಕಾಲಬೋಧಿತನಾಗಿ ಆ ಮಾತನ್ನು ಕೇಳದೆ ಕನಕ ಮೃಗವಾದ ಮಾರೀಚನನ್ನು ಸಹಾಯ ಮಾಡಿಕೊಂಡು ರಘುನಾಥನಿದ್ದ ಆಶ್ರಮಕ್ಕೆ ಬಂದು ಮೋಸದಿಂದ ರಾಮಲಕ್ಷ್ಮಣರನ್ನು ದೂರವಾಗಿ ಹೋಗುವ ಹಾಗೆ ಮಾಡಿ ರಘುನಾಥನ ರಾಣಿಯಾದ ಸೀತಾದೇವಿಯನ್ನು ಅಪಹರಿಸಿಕೊಂಡು ಅಡ್ಡಲಾಗಿ ತಡೆದ ಜಟಾಯುವೆಂಬ ಪಕ್ಷಿಯನ್ನು ಕೊಂದು ಲಂಕೆಗೆ ಹೋದನು. ಇತ್ತಲಾಗಿ ರಘುನಾಥನು ತನ್ನ ಪರ್ಣಶಾಲೆಯಲ್ಲಿ ಸೀತೆಯನ್ನು ಕಾಣದೆ ಹುಡುಕಿಕೊಂಡು ಬರುತ್ತಾ
ಗಾಯ ಪಡೆದು ಬಿದ್ದಿದ್ದ ಜಟಾಯುವನ್ನು ಕಾಣಲು ಆತನು ಸಂಜ್ಞೆಯಿಂದಲೂ ಅರೆ ಮಾತಿನಿಂದಲೂ ರಾವಣನು ಸೀತಾದೇವಿಯನ್ನು ಅಪಹರಿಸಿಕೊಂಡು ಹೋದನೆಂಬ ವೃತ್ತಾಂತವನ್ನು ತಿಳಿಸಿ ಶರೀರವನ್ನು ಬಿಟ್ಟನು. ಆ ವೃತ್ತಾಂತವನ್ನು ಕೇಳಿ ರಘುನಾಥನು ಶೋಕಾತಿಶಯದಿಂದ ಹಂಬಲಿಸಿ ಮೂರ್ಛಿತನಾಗಿ ಕೆಲವು ಹೊತ್ತಿಗೆ ಸ್ಮರಣೆಯನ್ನು ತಂದುಕೊಂಡು ಜಟಾಯುವಿಗೆ ಅಗ್ನಿ ಸಂಸ್ಕಾರ ಮೊದಲಾದ್ದನ್ನು ಮಾಡಿದನು. ಆಮೇಲೆ ಸೀತಾದೇವಿಯನ್ನು ಹುಡುಕಿಕೊಂಡು ಹೋಗುವ ಸಮಯದಲ್ಲಿ ಅತ್ಯಂತ ಘೋರಾಕಾರನಾಗಿ ವಿಕಾರಿಯಾದ ಕಬಂಧನೆಂಬ ರಾಕ್ಷಸನನ್ನು ಕೊಂದನು. ಕಬಂಧನು ರಘುನಾಥನ ಹಸ್ತಸ್ಪರ್ಶದಿಂದ ಸ್ವರ್ಗಸ್ಥನಾಗಿ ಅಂತರಿಕ್ಷ ಮಾರ್ಗದಲ್ಲಿ ನಿಂತುಕೊಂಡು, ಎಲೈ ರಘುನಾಥನೇ, ಇಲ್ಲಿಗೆ ಸಮೀಪದಲ್ಲಿ ಅತ್ಯಂತ ಧರ್ಮಬುದ್ಧಿಯುಳ್ಳ ಶಬರಿ ಎಂಬ ಸ್ತ್ರೀ ಇದ್ದಾಳೆ, ಅವಳನ್ನು ಹೋಗಿ ನೋಡು ಎಂದು ನುಡಿದನು. ಬಳಿಕ ಶತ್ರು ಸಂಹಾರಕನಾದ ರಘುನಾಥನು ಶಬರಿಯ ಬಳಿಗೈದು ಆಕೆಯು ಅರ್ಘ್ಯಪಾದ್ಯಾಚಮನಾದಿಗಳಿಂದ ಸತ್ಕಾರ ಮಾಡಲು ಆ ಪೂಜೆಯನ್ನು ಕೈಗೊಂಡು ಪಂಪಾ ತೀರಕ್ಕೆ ಬಂದು ಹನುಮಂತನನ್ನು ಕಂಡು ಆತನು ಸುಗ್ರೀವನ ವೃತ್ತಾಂತವನ್ನು ಭಿನ್ನಹ ಮಾಡಲು ರಾಮನು ಸುಗ್ರೀವನ ಬಳಿಗೆ ಹೋಗಿ ತಾನು ವನವಾಸಕ್ಕೆ ಬಂದ ವೃತ್ತಾಂತವನ್ನು ಸೀತಾದೇವಿಯ ವೃತ್ತಾಂತವನ್ನು ಹೇಳಿದನು. ಸುಗ್ರೀವನು ಅತ್ಯಂತ ಸಂತೋಷಪಟ್ಟು ರಘುನಾಥನೊಡನೆ ಅಗ್ನಿಸಾಕ್ಷಿಕವಾಗಿ ಸಖ್ಯವನ್ನು ಮಾಡಿಕೊಂಡು ಸ್ನೇಹದಿಂದ ತನ್ನ ಅಣ್ಣನಾದ ವಾಲಿಯೊಡನೆ ವಿರೋಧ ಉಂಟಾದ ವೃತ್ತಾಂತವನ್ನು ಭಿನ್ನಹ ಮಾಡಿದನು. ಆ ವೃತ್ತಾಂತವನ್ನು ಕೇಳಿ ರಘುನಾಥನು ವಾಲಿಯನ್ನು ಸಂಹಾರ ಮಾಡುವುದಾಗಿ ಪ್ರತಿಜ್ಞೆಯನ್ನು ಮಾಡಿದನು. ಸುಗ್ರೀವನು ವಾಲಿಯ ಭುಜ ಪರಾಕ್ರಮವನ್ನು ನೆನೆದು ರಘುನಾಥನಿಂದ ಆ ಕಾರ್ಯವು ಸಾಧ್ಯವಾಗುವುದೋ ಇಲ್ಲವೋ ಎಂದು ಸಂಶಯವುಳ್ಳವನಾಗಿ ಆತನ ಪರಾಕ್ರಮವನ್ನು ಪರೀಕ್ಷೆ ಮಾಡಬೇಕೆಂದು ದೊಡ್ಡ ಪರ್ವತಕ್ಕೆ ಸಮಾನವಾದ ದುಂದುಭಿ ಎಂಬ ರಾಕ್ಷಸನ ದೇಹವನ್ನು ತೋರಿಸಿದನು. ಅತ್ಯಂತ ಬಾಹುಬಲವುಳ್ಳ ರಘುನಾಥನು ಆ ಶುಷ್ಕವಾದ ಅಸ್ಥಿಯನ್ನು ನೋಡಿ ಮುಗುಳು ನಗೆಯುಳ್ಳವನಾಗಿ ತನ್ನ ಪಾದಾಂಗುಷ್ಟದಿಂದಲೇ ಆ ಶರೀರವನ್ನು 10 ಗಾವದ ದೂರದಲ್ಲಿ ಕೆಡಹಿ 1 ಬಾಣವನ್ನು ಬಿಲ್ಲಿನಲ್ಲಿ ತೊಟ್ಟು ಅಸಾಧ್ಯವಾದ 7 ಓಲೆ ಮರಗಳನ್ನು ಕತ್ತರಿಸಿ ನಂಬಿಕೆಯನ್ನು ಉಂಟು ಮಾಡಿದನು. ಆಗ ಸುವರ್ಣದ ಹಾಗೆ ತನುಕಾಂತಿಯುಳ್ಳ ಸುಗ್ರೀವನು ಅತ್ಯಂತ ಸಂತುಷ್ಟನಾಗಿ ರಘುನಾಥನಲ್ಲಿ ಅತ್ಯಂತ ವಿಶ್ವಾಸವನ್ನು ಮಾಡಿ ಕಿಷ್ಕಿಂಧಾ ಪಟ್ಟಣಕ್ಕೆ ಹೋಗಿ ವಾಲೆಯಿದ್ದ ಗುಹೆಯ ಸಮೀಪದಲ್ಲಿ ಸಿಂಹನಾದವನ್ನು ಮಾಡಿದನು. ಮಹತ್ತಾದ ಆ ಧ್ವನಿಯಿಂದ ಕುಪಿತನಾಗಿ ವಾಲೆಯು ತಾರೆಯನ್ನು ಸಂತವಿಟ್ಟು ಗುಹೆಯಿಂದ ಹೊರಟು ಯುದ್ಧಕ್ಕೆ ಬರಲು ರಘುನಾಥನು ಸುಗ್ರೀವನನ್ನು ಆತನೊಡನೆ ಯುದ್ಧವನ್ನು ಮಾಡಿಸಿ 1 ಬಾಣದಿಂದ ವಾಲೆಯನ್ನು ಕೊಂದು ಕಿಷ್ಕಿಂಧಾ ರಾಜ್ಯದ ಪಟ್ಟವನ್ನು ಸುಗ್ರೀವನಿಗೆ ಕಟ್ಟಿದನು. ವಾನರ ಶ್ರೇಷ್ಠನಾದ ಸುಗ್ರೀವನು ಸಮಸ್ತ ಕಪಿನಾಯಕರನ್ನು ಕರೆಕಳುಹಿಸಿ ಸೀತಾದೇವಿಯನ್ನು ಹುಡುಕುವುದಕ್ಕೋಸ್ಕರ ನಾನಾ ದಿಕ್ಕುಗಳಿಗೂ ಕಳುಹಿಸಿದನು. ಹನುಮಂತನು ಅಂಗದಾದಿಗಳೊಂದಿಗೆ ಸೀತಾದೇವಿಯನ್ನು ಅರಸಿಕೊಂಡು ಹೋಗಿ ಜಟಾಯುವನ್ನು ಕೊಂದು ಸೀತಾದೇವಿಯನ್ನು ರಾವಣನು ಅಪಹರಿಸಿಕೊಂಡು ಹೋದ ವೃತ್ತಾಂತವನ್ನು ಸಂಪಾತಿಗೆ ಹೇಳಿದನು. ಆತನು ಹೇಳಿದ ಪ್ರಕಾರದಲ್ಲಿ 100 ಗಾವದ ಅಗಲವಾದ ಲವಣ ಸಮುದ್ರವನ್ನು ಅತಿವೇಗದಿಂದ ದಾಟಿ ರಾವಣನಿಂದ ಪರಿಪಾಲಿಸಲ್ಪಟ್ಟು ತ್ರಿಕೂಟಾಚಲದ ಕೋಡುಗಲ್ಲಿನ ಮೇಲಿರುವಂತಹ ಲಂಕಾಪಟ್ಟಣಕ್ಕೆ ಹೋದನು. ಅಲ್ಲಿ ರಘುನಾಥನನ್ನೇ ಧ್ಯಾನ ಮಾಡುತ್ತಾ ಅಶೋಕವನದಲ್ಲಿದ್ದ ಸೀತಾದೇವಿಯನ್ನು ಕಂಡು ರಘುನಾಥನು ಕೊಟ್ಟ ಕುರುಹಿನ ಮುದ್ರೆಯುಂಗುರವನ್ನು ಕೊಟ್ಟು ಆತನ ಕುಶಲವನ್ನು ಭಿನ್ನಹ ಮಾಡಿದನು. ಸೀತಾದೇವಿಯು ಕೊಟ್ಟ ಚೂಡಾಮಣಿಯನ್ನು ತೆಗೆದುಕೊಂಡು ತಿರುಗಿ ಬರುವಾಗ ಅಶೋಕವನವನ್ನು ಮುರಿದು ಎದುರಾಗಿ ಬಂದ 5 ಮಂದಿ ಸೇನಾನಾಯಕರನ್ನು, 7 ಮಂದಿ ಪ್ರಧಾನ ಕುಮಾರರನ್ನು, ಮಹಾಪರಾಕ್ರಮಶಾಲಿಯಾದ ಅಕ್ಷಕುಮಾರನನ್ನು ಕೊಂದು ಇಂದ್ರಜಿತ್ತಿನ ಬ್ರಹ್ಮಾಸ್ತ್ರದಿಂದ ಕಟ್ಟುಬಿದ್ದು ಬ್ರಹ್ಮದೇವರ ವರದಿಂದ ಬಿಡುಗಡೆಯನ್ನು ಹೊಂದಿ ರಾವಣನನ್ನು ಕಂಡು ಮಾತನಾಡಿ ಲಂಕಾಪಟ್ಟಣವನ್ನು ದಹನ ಮಾಡಿ ಲಂಕಾಪಟ್ಟಣದಿಂದ ಮರಳಿ ಬಂದು ರಘುನಾಥನನ್ನು ಕಂಡು ಪ್ರದಕ್ಷಿಣ ನಮಸ್ಕಾರವನ್ನು ಮಾಡಿ ಸೀತಾದೇವಿಯನ್ನು ಕಂಡ ವೃತ್ತಾಂತವನ್ನು ಯಥಾರ್ಥವಾಗಿ ಭಿನ್ನವಿಸಿದನು. ಆಮೇಲೆ ರಘುನಾಥನು ಸುಗ್ರೀವ ಸಹಿತನಾಗಿ ಲವಣ ಸಮುದ್ರ ತೀರಕ್ಕೆ ವಿಜಯಂಗೈದು
ಸೂರ್ಯಕಿರಣಗಳಿಗೆ ಸಮಾನಗಳಾದ ತೀಕ್ಷ್ಣ ಬಾಣಗಳಿಂದ ಸಮಸ್ತ ನದಿಗಳಿಗೂ ಅಧಿಪತಿಯಾದ ಸಮುದ್ರ ರಾಜನನ್ನು ಕಷ್ಟಪಡಿಸಿ ಆತನ ಸಮ್ಮತಿಯಿಂದ ನಳನಿಂದ ಸೇತುವೆಯನ್ನು ಕಟ್ಟಿಸಿ ಲಂಕಾಪಟ್ಟಣಕ್ಕೆ ಹೋಗಿ ಯುದ್ಧದಲ್ಲಿ ರಾವಣನನ್ನು ಕೊಂದು ಸೀತಾದೇವಿಯನ್ನು ಕಂಡು ಬಹಳ ಲಜ್ಜಿತನಾಗಿದ್ದನು. ಪತಿವ್ರತೆಯಾದ ಸೀತಾದೇವಿಯು ಆತನ ನಿಷ್ಠುರೋಕ್ತಿಗಳನ್ನು ಸಹಿಸದೆ ರಘುನಾಥನಿಗೆ ವಿಶ್ವಾಸವು ಹುಟ್ಟುವುದಕ್ಕಾಗಿ ಅಗ್ನಿಪ್ರವೇಶ ಮಾಡಿದಳು. ಆಗ ಯಜ್ಞೇಶ್ವರನು ಪ್ರತ್ಯಕ್ಷನಾಗಿ ಸೀತಾದೇವಿಯಲ್ಲಿ ಕಿಂಚಿನ್ ಮಾತ್ರವಾದರೂ ಕಳಂಕವಿಲ್ಲ ಎಂದು ನುಡಿದನು. ಆ ವಾಕ್ಯವನ್ನು ಕೇಳಿ ರಘುನಾಥನು ಸೀತಾದೇವಿಯಲ್ಲಿ ಕಳಂಕವಿಲ್ಲವೆಂದು ಅವಳನ್ನು ಅಂಗೀಕರಿಸಲು ದೇವರ್ಷಿ ಗಣಸಹಿತರಾದ ಸ್ವರ್ಗ ಮರ್ತ್ಯ ಪಾತಾಳಗಳೆಂಬ ಲೋಕತ್ರಯದವರು ಅತ್ಯಂತ ಸಂತೋಷಯುಕ್ತರಾದರು. ಆ ಬಳಿಕ ರಘುನಾಥನು ಸೀತಾ ಸಮೇತನಾಗಿ ಸಮಸ್ತ ದೇವತೆಗಳಿಂದ ಪೂಜಿಸಲ್ಪಟ್ಟು ತನ್ನ ಭಕ್ತನಾಗಿ ರಾಕ್ಷಸಾಧಿಪತಿಯಾದ ವಿಭೀಷಣನಿಗೆ ಲಂಕಾ ರಾಜ್ಯಾಧಿಪತ್ಯವನ್ನು ಕೊಟ್ಟು ಕೃತಕೃತ್ಯನಾದನು. ಅತಿ ಹರ್ಷದಿಂದ ಸಮಸ್ತ ದೇವತೆಗಳು ಕೊಟ್ಟ ವರಗಳನ್ನು ಅಂಗೀಕರಿಸಿ ರಣಾಂಗಣದಲ್ಲಿ ರಾಕ್ಷಸರ ಆಯುಧಗಳಿಂದ ದೀರ್ಘನಿದ್ರೆಯನ್ನು ಮಾಡುತ್ತಿದ್ದ ಕಪಿಗಳನ್ನು ಆ ದೇವತೆಗಳ ವರದಿಂದ ಎಬ್ಬಿಸಿ ಕಪಿಸೇನೆಯನ್ನು ಸುಗ್ರೀವಾದಿ ಸಮಸ್ತ ಸಖರನ್ನು ಕೂಡಿಕೊಂಡು ಮನೋಹರವಾದ ಪುಷ್ಪಕವನ್ನು ಏರಿ ಭರದ್ವಾಜಾಶ್ರಮಕ್ಕೆ ಬಂದನು. ಅನಂತರ ಭರತನಿಗೆ ತಾನು ದಿಗ್ವಿಜಯ ಮಾಡಿ ಬಂದ ವೃತ್ತಾಂತವನ್ನು ಹೇಳುವುದಕ್ಕೋಸ್ಕರ ಹನುಮಂತನನ್ನು ಕಳುಹಿಸಿ ತಾನು ವನದಲ್ಲಿ ಸಂಚರಿಸುತ್ತಿದ್ದ ಸಮಯದಲ್ಲಿ ಮಾಡಿದ ಪ್ರಯಾಣಗಳ ವೃತ್ತಾಂತವನ್ನು ತಿಳುಹಿಸುತ್ತಾ ಸುಗ್ರೀವ ಸಹಿತನಾಗಿ ನಂದಿ ಗ್ರಾಮಕ್ಕೆ ಬಂದು ಭರತನನ್ನು ನೋಡಿದನು. ಆಮೇಲೆ ಜಟಗಳನ್ನು ತೆಗೆದುಹಾಕಿ ಸೀತಾ ಸಮೇತನಾಗಿ ಅಯೋಧ್ಯ ಪಟ್ಟಣಕ್ಕೆ ಬಂದು ಪಟ್ಟಾಭಿಷಿಕ್ತನಾಗಿ ರಾಜ್ಯವನ್ನು ಪರಿಪಾಲಿಸುತ್ತಿದ್ದನು. ಆತನ ಆಳ್ವಿಕೆಯಲ್ಲಿ ಸಮಸ್ತ ಜನರು ಶರೀರ ಪುಷ್ಟಿಯುಳ್ಳವರಾಗಿ ಆತನ ಧರ್ಮದಿಂದ ಸಂತುಷ್ಟರಾಗಿ ಬಾಹ್ಯಾಭ್ಯಂತರ ರೋಗಗಳಿಲ್ಲದೆ ದುರ್ಭಿಕ್ಷ ಭಯರಹಿತರಾಗಿದ್ದರು. ರಘುನಾಥನು ಪರಿಪಾಲಿಸುತ್ತಿದ್ದ ರಾಜ್ಯದಲ್ಲಿ ಎಲ್ಲರೂ ಪುತ್ರ ಶೋಕವಿಲ್ಲದಿದ್ದರು. ಸ್ತ್ರೀಯರು ಪತಿವಿಯೋಗವೆಂಬುದಿಲ್ಲದೆ ಪತಿವ್ರತೆಯರಾಗಿದ್ದರು. ಆತನ ರಾಜ್ಯದಲ್ಲಿ ಅಗ್ನಿ ಭಯವಿರಲಿಲ್ಲ, ಜಲದಿಂದಲೂ ಭಯವಿಲ್ಲ, ವಾತ ರೋಗ ಜ್ವರ ಚೋರಾದಿಗಳಿಂದಲೂ ಭಯವಿಲ್ಲ. ನಗರಗಳಲ್ಲಿಯೂ ರಾಜ್ಯಗಳಲ್ಲಿಯೂ ಧನಧಾನ್ಯಾಭಿವೃದ್ಧಿಯಾಗಿ ಕೃತಯುಗದ ಮರ್ಯಾದೆಯಲ್ಲಿ ಸಮಸ್ತ ಪ್ರಾಣಿಗಳಿಗೂ ಸಂತೋಷವಾಗಿತ್ತು. ರಘುನಾಥನು 100 ಅಶ್ವಮೇಧಯಾಗಗಳನ್ನು ಮಾಡಿ ಬ್ರಾಹ್ಮಣರಿಗೆ ಬಹು ಗೋದಾನ, ಬಹುದಕ್ಷಿಣೆ, ಅಸಂಖ್ಯಾತವಾದ ಧನಗಳನ್ನು ಕೊಟ್ಟು ಅತಿ ಕೀರ್ತಿವಂತನಾಗಿ ಬ್ರಹ್ಮಲೋಕವನ್ನು ಸಾಧಿಸಿ ಸದ್ಗುಣಗಳುಳ್ಳ ತನ್ನ ವಂಶದ ರಾಯರನ್ನು ಪ್ರತಿಷ್ಠೆ ಮಾಡಿದನು. ಬ್ರಹ್ಮ, ಕ್ಷತ್ರಿಯ, ವೈಶ್ಯ, ಶೂದ್ರರೆಂಬ 4 ಜಾತಿಯವರನ್ನು ತಮ್ಮ ತಮ್ಮ ಜಾತಿ ಧರ್ಮಗಳಲ್ಲಿಯೇ ನಡೆಯಿಸಿದನು. ಈ ಪ್ರಕಾರದಲ್ಲಿ 11,000 ವರುಷಗಳು ರಾಜ್ಯವನ್ನು ಪರಿಪಾಲಿಸಿದಂತಹ ರಘುನಾಥನ ಚರಿತ್ರವು ಸಮಸ್ತ ಪಾಪಕ್ಷಯವನ್ನು ನಾಶ ಮಾಡುವಂತಹದು, ಸಮಸ್ತ ವೇದಗಳಿಗೂ ಸಮಾನವಾದದ್ದು. ಆದ ಕಾರಣ ಯಾವನೊಬ್ಬನು ಈ ರಾಮಚರಿತ್ರವನ್ನು ಪಠಿಸುವನು ಆ ಪುಣ್ಯಾತ್ಮನು ಸಮಸ್ತ ಪಾಪಗಳಿಂದ ಬಿಡುಗಡೆಯನ್ನು ಹೊಂದುವನು. ಆಯುಷ್ಕರವಾದ ಈ ರಾಮಾಯಣ ಕಥೆಯನ್ನು ಪಠನ ಮಾಡುವ ಪುಣ್ಯಾತ್ಮನು ಈ ಮರ್ತ್ಯಲೋಕದಲ್ಲಿ ಪುತ್ರ ಪೌತ್ರರಿಂದಲೂ ಸಮಸ್ತ ಭೃತ್ಯವರ್ಗಗಳಿಂದಲೂ ಅನೇಕ ಸೌಖ್ಯಗಳನ್ನು ಅನುಭವಿಸಿ ಶರೀರಾಂತದಲ್ಲಿ ಸ್ವರ್ಗಲೋಕವನ್ನು ಹೊಂದುವನು. ಈ ರಾಮಚರಿತ್ರವನ್ನು ಪಠನ ಮಾಡುವಂತಹ ಬ್ರಾಹ್ಮಣನು ಇಷ್ಟ ಕಾಮಗಳನ್ನು ಪಡೆಯುವನು. ಕ್ಷತ್ರಿಯನು ಸಮಸ್ತ ಭೂಮಂಡಲಾಧಿಪತಿಯಾಗುವನು. ವೈಶ್ಯನು ವ್ಯಾಪಾರ ಮೊದಲಾದವುಗಳಿಂದ ಲಾಭವನ್ನು ಪಡೆಯುವನು. ಶೂದ್ರನು ಬಹುದೊಡ್ಡವನಾಗುವನು ಎಂದು ನಾರದ ಮುನೀಶ್ವರನು ವಾಲ್ಮೀಕಿ ಮುನಿಗಳಿಗೆ ರಾಮಾಯಣ ಕಥೆಯನ್ನು ಸಂಕ್ಷೇಪವಾಗಿ ನಿರೂಪಣೆ ಮಾಡಿದನು. ನಮಸ್ತೆ ಶಾರದೇ ದೇವಿ ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ.